श्रीगुरुभ्यो नमः हरिः ओ सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं नृहयमहममेयं ध्येयमाम्नायगेयं सदयमसदजेयं श्रीसहायं भजेयम् ವಿವದಾದ್ಯಸ ಮಧ್ಯ ಪ್ರೋಧ್ಯ ಪ್ರದ್ಯೋತನ ದ್ಯುತಿ ಹೃದ್ಯೋ ನ್ಯೋ ಮೇ ದ್ಯ ಆಶ್ಚುದ್ಧ ಪ್ರಸಿದ್ಧಿಮಾನ್ ರಾಯರ ಕೃಪೆ ಈ ಮಾಧ್ಯಮದಿಂದ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಸಜ್ಜನ ವೃಂದಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಬದರಿಕಾಶ್ರಮ ಪ್ರವೇಶದ ದಿವಸ ಮಾಘಶುದ್ಧ ನವಮಿ ಈ ನಿಮಿತ್ತದಿಂದ ಈ ಸಂದರ್ಭದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಹಿಮೆಯ ಚಿಂತನೆಯನ್ನು ಮಾಡೋದಕ್ಕೆ ನಾವು ಸೇರಿದ್ದೇವೆ ವಾದಿರಾಜರ ಮಾತಿನಲ್ಲಿ ಮಧ್ವರಾಜರ ವೈಭವ ಅನ್ನುವ ಶೀರ್ಷಿಕೆಯಡಿಯಲ್ಲಿ ಕೆಲವು ಚಿಂತನೆಗಳನ್ನು ಈ ಸಮಯದಲ್ಲಿ ಮಾಡೋಣ ವಾದಿರಾಜರು ಮಧ್ವಾಚಾರ್ಯರನ್ನು ಅವರ ಗ್ರಂಥಗಳ ಮುಖಾಂತರ ಅವರ ಅನೇಕ ವ್ಯಕ್ತಿತ್ವಗಳ ಮುಖಾಂತರ ತುಂಬ ಹತ್ತಿರದಲ್ಲಿ ತುಂಬ ವಿಷದವಾಗಿ ತುಂಬ ಸುಸ್ಪಷ್ಟವಾಗಿ ಕಂಡಂತಹ ಮಹಾನುಭಾವರು ಪ್ರಾಯ ಅವರು ಮಾಡಿದಷ್ಟು ಮಧ್ವಾಚಾರ್ಯರ ಸ್ತೋತ್ರಗಳನ್ನು ಯಾರೂ ಮಾಡಿಲ್ಲ ಅಂತ ಹೇಳಬಹುದು ಅಷ್ಟು ಸ್ತೋತ್ರಗಳನ್ನು ಅವರು ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯ ಗ್ರಂಥದ ರಚನೆಯನ್ನು ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯ ರಚನೆಯನ್ನು ಮಾಡಿದ್ದಾರೆ ಹಾಗೆ ಹಲವರು ಕೆಲವು ಸ್ತೋತ್ರಗಳ ರಚನೆಯನ್ನು ಮಾಡಿದ್ದಿದೆ ಹೃಷಿಕೇಶ ತೀರ್ಥರ ರಚನೆ ಮಾಡಿದ್ದಾರೆ ವಿಷ್ಣು ತೀರ್ಥರ ರಚನೆ ಇದೆ ಅದೆಲ್ಲದಕ್ಕಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯ ಪದ್ಯಗಳನ್ನು ನಾವು ವಾದಿರಾಜರ ಕೃತಿಗಳಲ್ಲಿ ನೋಡಬಹುದು ವಾದಿರಾಜರ ಗ್ರಂಥಗಳು ಹಲವಾರು ಪ್ರಾಯ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಮಧ್ವಾಚಾರ್ಯರ ಸ್ಮರಣೆ ಇಲ್ಲದೇನೆ ಇಲ್ಲ ಅದರಲ್ಲಿಯೂ ಕೂಡ ಕೆಲವು ಗ್ರಂಥಗಳಲ್ಲಿ ವಿಶೇಷವಾಗಿ ವಿಷದವಾಗಿ ಮಧ್ವಾಚಾರ್ಯರ ಸ್ಮರಣೆಯನ್ನು ಮಾಡಿದ್ದಿದೆ ಅವರ ಸ್ತೋತ್ರವನ್ನು ಮಾಡಿದ್ದಿದೆ ಅವರ ಮಹತ್ವವನ್ನು ಸಾರಿದ್ದಿದೆ ಅದರ ಕುರಿತಾಗಿ ಕೆಲವು ಚಿಂತನೆಗಳನ್ನು ಮಾಡೋಣ ಇವತ್ತು ಮಾಧ್ವ ಸಮಾಜಕ್ಕೆ ಮಧ್ವಾಚಾರ್ಯರು ಹೀಗಿದ್ದರು ಅಂತನ್ನುವ ಚಿತ್ರಣವನ್ನು ನಾರಾಯಣ ಪಂಡಿತಾಚಾರ್ಯರು ತಮ್ಮ ಗ್ರಂಥದಲ್ಲಿ ನೀಡಿದ್ದಾರೆ ಅದಲ್ಲದೇ ಪ್ರತಿಮೆಯ ರೂಪದಲ್ಲಿ ಮೊದಲು ನೀಡಿದಂತಹ ವ್ಯಕ್ತಿಗಳು ಅದು ಶ್ರೀ ವಾದಿರಾಜ ಗುರುಸಾರ್ವಭೌಮರು ಎರಡು ಸ್ಥಳಗಳಲ್ಲಿ ಮಧ್ವಾಚಾರ್ಯರ ಪ್ರತಿಮೆಯ ಸ್ಥಾಪನೆಯನ್ನು ಮಾಡಿದ್ದಾರೆ ಉಡುಪಿಯಲ್ಲಿ ಕೃಷ್ಣನ ದೇವ ದೇವಾಲಯದಲ್ಲಿ ಜ್ಞಾನ ಮುದ್ರೆ ಮತ್ತು ಅಭಯ ಮುದ್ರೆಗಳಿಂದ ಮಧ್ವಾಚಾರ್ಯರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರೆ ಆ ಪಾಜಕ ಕ್ಷೇತ್ರದಲ್ಲಿ ಪುಸ್ತಕವನ್ನು ಒಂದು ಕೈಯಲ್ಲಿ ಹಿಡಿದು ಜ್ಞಾನ ಮುದ್ರೆಯನ್ನು ಮತ್ತೊಂದು ಕೈಯಲ್ಲಿ ಹಿಡಿದು ಕುಳಿತಿರುವ ಭಂಗಿಯಲ್ಲಿ ಮಧ್ವಾಚಾರ್ಯರ ಪ್ರತಿಮೆಯನ್ನು ಶ್ರೀ ವಾದರಾಜರು ಸ್ಥಾಪನೆಯನ್ನು ಮಾಡಿದ್ದಾರೆ ಇದು ನಮಗೆ ಸಿಗುವ ಶ್ರೀಮದಾಚಾರ್ಯರ ಮೊದಲ ಪ್ರತಿಮೆ ಅದರ ಚಿತ್ರಣ ಹಾಗೆ ಹಲವು ಸ್ತೋತ್ರಗಳನ್ನು ಮಾಡಿದ್ದಿದೆ ಕೆಲವು ಸ್ತೋತ್ರಗಳಲ್ಲಿ ಮ ಮಧ್ವಾಚಾರ್ಯರನ್ನು ವಾದಿರಾಜರು ಕೊಂಡಾಡಿರುವ ವಿಷಯವನ್ನು ಚಿಂತಿಸೋಣ ನಂತರದಲ್ಲಿ ದೀರ್ಘ ಕೃತಿಗಳಲ್ಲಿ ಬಂದಿರುವಂತಹ ಕೆಲವು ವಿಷಯಗಳ ಚಿಂತನೆಯನ್ನು ಸಮಯಾನುಗುಣವಾಗಿ ಮಾಡೋಣ ವಾದಿರಾಜರು ಅವರು ಒಂದು ವಾಯುಸ್ತುತಿಯ ರಚನೆಯನ್ನು ಮಾಡಿದ್ದಾರೆ ಹೇಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯ ರಚನೆಯನ್ನು ಮಾಡಿದ್ದಾರೆ ವಾದಿರಾಜರು ಒಂದು ವಾಯುಸ್ತುತಿಯ ರಚನೆಯನ್ನು ಮಾಡಿದ್ದಾರೆ ಅದನ್ನು ವಿಭೀಷಣ ಸಂವಾದ ರೂಪ ವಾಯುಸ್ತುತಿ ಅಂತ ಹೇಳ್ತಾರೆ ಈ ವಾಯುಸ್ತುತಿ ದೇವರು ಹಾಗೂ ವಿಭೀಷಣ ಅವರಿಬ್ಬರ ಸಂವಾದದ ರೀತಿಯಲ್ಲಿದೆ ಸೀತಾನ್ವೇಷಣೆಗೆ ಅಂತ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಅಂತ ಹೋದಾಗ ಅಲ್ಲಿ ವಿಭೀಷಣನ ಭೇಟಿಯಾಗಿದೆ ಭೇಟಿಯಾದಾಗ ರಾವಣನ ದೋಷಗಳನ್ನು ಹೇಳಿ ಅದು ವಿಭೀಷಣನಿಗೆ ಗೊತ್ತಿದೆ ಅದನ್ನು ಎಚ್ಚರಿಸಿ ಇಂತಹ ದುಷ್ಟನಾದ ರಾವಣನ ಸಂಸರ್ಗವನ್ನು ಪರಿತ್ಯಜಿಸಿ ನೀನು ರಾಮನ ಬಳಿಗೆ ಬಂದರೆ ನಿನ್ನ ಉದ್ಧಾರ ಇದೆ ಅನ್ನುವ ಕಿವಿ ಮಾತನ್ನು ದೇವರು ವಿಭೀಷಣನಿಗೆ ಹೇಳಿದ್ದಾರೆ ಇದೊಂದು ಬಹಳ ಅಪರೂಪವಾಗಿರುವಂತಹ ವಿಷಯ ನಾವು ವಾಲ್ಮೀಕಿ ರಾಮಾಯಣವನ್ನು ನೋಡಿದರೆ ಈ ವಿಷಯ ಸಿಗೋದಿಲ್ಲ ಇದನ್ನು ಮಾದಿರಾಜರು ನೀಡ್ತಾ ಇದ್ದಾರೆ ಬಹಳ ಅಪರೂಪದ ಸಂಗತಿಯನ್ನು ಹೇಳ್ತಾ ಹೀಗೆ ಹನುಮಂತ ದೇವರಿಗೂ ವಿಭೀಷಣನಿಗೂ ಭೇಟಿಯಾಗಿದೆ ಆ ಸಂದರ್ಭದಲ್ಲಿ ರಾಮನ ಮಹಿಮೆಯನ್ನು ಕೊಂಡಾಡಿ ಹನುಮಂತ ದೇವರು ತಾವು ಮಾಡಿರುವ ಕಾರ್ಯವನ್ನು ಹೇಳಿ ಮುಂದೆ ಮಾಡಲಿರುವ ಕಾರ್ಯವನ್ನು ಹೇಳಿ ಆ ರಾವಣನ ಸಂಸರ್ಗದ ಪರಿತ್ಯಾಗದ ಒಂದು ಮನಸ್ಸು ಬರುವಂತೆ ವಿಭೀಷಣನನ್ನು ಪ್ರೇರೇಪಣೆ ಮಾಡಿದ್ದಾರೆ ಆ ಸನ್ನಿವೇಶದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಕೂಡ ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ ಆ ಸಂದರ್ಭದಲ್ಲಿ ಹನುಮಂತನಾಗಿ ತಾನು ಬಂದು ಮಾಡ್ತಾ ಇರುವ ಕಾರ್ಯ ಮಾಡಲಿರುವ ಕಾರ್ಯ ಅದನ್ನು ಹೇಳಿ ಮುಂದೆ ಭೀಮಸೇನನಾಗಿ ನಾನು ಏನು ಮಾಡ್ತೇನೆ ಅನ್ನೋದನ್ನು ಕೂಡ ಸಂಕ್ಷಿಪ್ತವಾಗಿ ಒಂದು ಶ್ಲೋಕದಲ್ಲಿ ಹೇಳಿ ಮಧ್ವಾಚಾರ್ಯರಾಗಿ ನಾನು ಮುಂದೆ ಯಾವ ಕಾರ್ಯವನ್ನು ಮಾಡ್ತೇನೆ ಅನ್ನೋ ವಿಷಯವನ್ನು ಕೂಡ ವಿಭೀಷಣನಿಗೆ ಹನುಮಂತ ದೇವರು ಅವತ್ತೇ ರಾಮಾಯಣದ ಕಾಲದಲ್ಲಿ ಹೇಳಿದ್ದಾರೆ ಅದನ್ನು ಹೇಗೆ ಹೇಳಿದರು ಅಂತಂದರೆ ಅವರು ಸರ್ವಜ್ಞ ಶಿಖಾಮಣಿಗಳು ಆದ್ದರಿಂದಲೇ ಗೊತ್ತಾಗುತ್ತೆ ಸರ್ವಜ್ಞರು ಅವರು ಅಂತ ಎಲ್ಲವನ್ನೂ ತಿಳಿದವರು ಹೀಗಾಗಿ ವಾಯುದೇವರ ಅವತಾರರಾಗಿರುವ ಹನುಮಂತದೇವರು ಮುಂದೆ ಮಧ್ವಾಚಾರ್ಯರಾಗಿ ಬಂದು ಅವತರಿಸಿ ಮಾಡುತ್ತಾ ಇರುವ ಕಾರ್ಯವನ್ನು ಕೂಡ ಸೂಚಿಸಿದ್ದಾರೆ ಸೋಹಂ पुनरपि बदरीम् प्राप्य दुःशास्त्रशस्त्रं मध्वाख्योद्धा प्रदूष्य प्रगुणमथ करिष्यामि सूत्रस्य भाष्यम् कृत्वा कृत्वा अवतारान् सुरनिकरगुरुर्मुख्यवायुर्निजायुः सार्थीकर्तुं मुकुन्दम् परिचरति सदारिन्हरन् व्याहरंश्च ನಾನು ಮತ್ತೆ ಭಗವಂತನ ಆದೇಶದಂತೆ ಕಲಿಯುಗದಲ್ಲಿ ಹುಟ್ಟು ಬರಲಿಕ್ಕಿದ್ದೇನೆ ಅಲ್ಲಿ ಮಧ್ವಾ ಅಂತನ್ನುವ ಹೆಸರಿನಿಂದ ಪ್ರಸಿದ್ಧನಾಗಿ ಆ ಸಂದರ್ಭದಲ್ಲಿ ಪುನರಪಿ ಬದರೀಂ ಪ್ರಾಪ್ಯ ಬದರಿಕಾಶ್ರಮಕ್ಕೆ ಹಲವು ಬಾರಿ ಹೋಗಿ ಒಂದು ಬಾರಿ ಹೋಗಿ ಉರ್ಧ ಬದರಿಕಾಶ್ರಮಕ್ಕೂ ಹೋಗಿ ಗೀತಾಭಾಷ್ಯದ ಸಮರ್ಪಣೆಯನ್ನು ಈ ನಾವು ನೋಡ್ತಾ ಇರೋ ಬದರಿಕಾಶ್ರಮ ಅಲಕನಂದ ತೀರದಲ್ಲಿ ಜೋಶಿ ಮಠದಿಂದ ಸಾಧಾರಣ ನಲವತ್ತು ಕಿಲೋಮೀಟರ್ ದೂರಕ್ಕೆ ನಾವು ಹೋಗಿ ಬದರಿನಾಥನ ದರ್ಶನವನ್ನು ಮಾಡ್ತಾ ಇದ್ದೇವೆ ಆ ಬದರಿ ಕ್ಷೇತ್ರದಲ್ಲಿ ವೇದ ನಾರಾಯಣನ ಸಮ್ಮುಖದಲ್ಲಿ ಗೀತಾಭಾಷ್ಯದ ಅರ್ಪಣೆಯನ್ನು ಮಾಡಿದ್ದಿದೆ ಅದಾದ ಮೇಲೆ ಅಲ್ಲೇ ನಲವತ್ತೆಂಟು ದಿನಗಳ ತನಕ ಕಾಷ್ಠ ಮೌನ ವ್ರತ ಕಾಷ್ಠಮೌನ ಅಂತಂದರೆ ಕಾಷ್ಠ ಅಂತಂದರೆ ಕಟ್ಟಿಗೆ ಕಟ್ಟಿಗೆ ಅಂತೆ ಮೌನ ಅಂದರೆ ಏನೂ ಇಲ್ಲ ಆಹಾರ ಸೇವನೆ ಇಲ್ಲ ಜಲಪಾನ ಇಲ್ಲ ಅಷ್ಟು ಕಟ್ಟುನಿಟ್ಟಾದ ಉಪವಾಸ ಆ ಉಪವಾಸದ ಜೊತೆಯಲ್ಲೇ ಮೌನ ಯಾವ ಸಂಭಾಷಣೆಯೂ ಇಲ್ಲ ಯಾವ ಶಿಷ್ಯರ ಜೊತೆಯಲ್ಲಿ ಯಾರ ಜೊತೆಯಲ್ಲಿ ಒಡನಾಟದಲ್ಲಿಯೂ ಕೂಡ ಮಾತಿಲ್ಲ ಮತ್ತಿನ್ನೇನು ಇದ್ದರು ಅಂತಂದರೆ ನಿರಂತರವಾಗಿ ಮಾತಿಲ್ಲ ಅಂತಂದರೆ ಶಾಸ್ತ್ರ ಪಾಠವನ್ನು ಮಾಡ್ತಾಯಿದ್ರು ಶಾಸ್ತ್ರ ಪಾಠ ಇದೆ ಪ್ರವಚನ ಇದೆ ಉಳಿದಂತೆ ಯಾವ ವಿಷಯದ ಮಾತು ಕೂಡ ಇಲ್ಲ ಆ ರೀತಿಯಲ್ಲಿ ಮೌನ ಕಾಷ್ಠ ಮೌನ ವ್ರತ ಉಪವಾಸದ ಜೊತೆಯಲ್ಲಿ ಮೌನದಲ್ಲಿದ್ದು ನಲವತ್ತೆಂಟು ದಿನಗಳ ತನಕ ನಾರಾಯಣನ ಸೇವೆಯನ್ನು ಮಾಡಿದ್ದಾರೆ ನಿತ್ಯ ಅರುಣೋದಯ ಕಾಲದಲ್ಲಿ ಅಲಕನಂದೆಯಲ್ಲಿ ಸ್ನಾನವನ್ನು ಮಾಡೋದು ಅನುಷ್ಠಾನ ಪಾಠ ಪ್ರವಚನ ಆ ರೀತಿಯಲ್ಲಿ ನಲವತ್ತೆಂಟು ದಿನಗಳ ತನಕ ಮಧ್ವಾಚಾರ್ಯರು ಇದ್ದಾಗ ಅಲ್ಲಿಗೆ ವೇದವ್ಯಾಸ ದೇವರು ಬಂದಿದ್ದಾರೆ ವೇದವ್ಯಾಸ ದೇವರು ಬಂದು ಅವರು ಮಧ್ವಾಚಾರ್ಯರಿಗೆ ಆದೇಶವನ್ನು ನೀಡಿದ್ದಾರೆ ಊರ್ಧ್ವ ಬದರಿಗೆ ವೇದವ್ಯಾಸ ದೇವರು ಪ್ರತ್ಯಕ್ಷವಾಗಿ ಯಾವ ಆಶ್ರಮದಲ್ಲಿದ್ದಾರೆ ಬದರಿಕಾಶ್ರಮದಲ್ಲಿ ಅಂತಹ ಬದರಿಕಾಶ್ರಮ ಅದು ಮಾನವರಿಂದ ಅಗಮ್ಯವಾಗಿರುವಂತಹ ಸ್ಥಳ ಅಲ್ಲಿಗೆ ಬರಬೇಕು ಅಂತ ಆದೇಶವನ್ನು ಮಾಡಿದ್ದಾರೆ ಮರುದಿವಸ ಮಧ್ವಾಚಾರ್ಯರು ಬೆಳಗಿನ ಜಾವದಲ್ಲಿ ನ ತಮ್ಮ ನಿತ್ಯಾನುಷ್ಠಾನಗಳನ್ನು ಮುಗಿಸಿಕೊಂಡು ಒಂದು ಶ್ಲೋಕವನ್ನು ಬರೆದಿದ್ದಾರೆ ಎಲ್ಲ ಶಿಷ್ಯರಿಗೆ ಒಂದು ಸಂದೇಶವನ್ನು ನೀಡಿದ್ದಾರೆ ನೇದೃಶಂ ಸ್ಥಳಮಲಂ ಶಮಲಘ್ನಂ ನಾಶ ಸಮಂವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಈ ಬದರಿಕಾಶ್ರಮಕ್ಕೆ ಸಮಾನವಾದಂತಹ ಕ್ಷೇತ್ರ ಮತ್ತೊಂದು ಇಲ್ಲ ಅದೇ ರೀತಿಯಲ್ಲಿ ಗಂಗೆಗೆ ಸಮಾನವಾದಂತಹ ತೀರ್ಥ ಅದು ಮತ್ತೊಂದಿಲ್ಲ ನಾರಾಯಣನಿಗೆ ಸಮಾನನಾದ ದೇವರು ಮತ್ತೊಬ್ಬನಿಲ್ಲ ನಮ್ಮ ಮಾತಿಗೆ ಸಮಾನವಾದ ಹಿತನುಡಿ ಅದು ಮತ್ತೊಂದಿಲ್ಲ ಇದನ್ನು ನೀವು ಮನನ ಮಾಡಿ ಅಂತ ಹೇಳಿ ನಾನೀಗ ದೇವರ ಆದೇಶದಂತೆ ಹೊರಟಿದ್ದೇನೆ ಯಾತಿ ತಾವದಧುನೈವ ಜನೋ ವ್ಯಾಸೂಪಮಜಿಂ ಪ್ರದಿ ದೃಕ್ಷು ಆವ್ರಜೇ ದಿ ಹಾಸ ಹಿ ವೇದ ಸ್ವಸ್ತಿವೋ ಮಧ್ವಃ ನಾನು ವೇದವ್ಯಾಸ ದೇವರ ಆದೇಶದಂತೆ ಹೊರಟಿದ್ದೇನೆ ಹಿಂತಿರುಗಿ ಬರುತ್ತೇನೋ ಇಲ್ಲೋ ಅದು ಅವನಿಗೆ ಗೊತ್ತು ನನಗೆ ಗೊತ್ತಿಲ್ಲ ಅದು ಅವನಿಗೆ ಗೊತ್ತು ಅವನ ಸಂಕಲ್ಪ ಇದ್ದಂತೆ ಮಾಡ್ತೇನೆ ಅಂತ ಹೇಳಿ ನಿಮಗೆ ಒಳ್ಳೆಯದಾಗಲಿ ಅಂತ ಸಂದೇಶವನ್ನು ನೀಡಿ ಅಲ್ಲಿ ಹೊರಟಿದ್ದಾರೆ ಅವರನ್ನು ಬಿಡ್ಲಿಕ್ಕಾಗದೇನೆ ಸತ್ಯತೀರ್ಥರು ಅನುಸರಿಸಿಕೊಂಡು ಹೋಗಿದ್ದಾರೆ ಮಧ್ವಾಚಾರ್ಯರು ಬಹಳ ದೊಡ್ಡ ಆಕೃತಿಯನ್ನು ಸ್ವೀಕರಿಸಿ ಬೆಟ್ಟದಿಂದ ಬೆಟ್ಟಕ್ಕೆ ಹಾರಿಕೊಂಡು ಹೋಗ್ತಾ ಇದ್ದಾರೆ ಸತ್ಯತೀರ್ಥರು ಅವರನ್ನು ಅನುಸರಿಸಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿದೆ ಕಾಣಿಸ್ತಾ ಇದ್ದಾರೆ ಬಹಳ ದೊಡ್ಡ ಆಕೃತಿ ಆದ್ದರಿಂದ ಕಾಣಿಸ್ತಾ ಇದ್ದಾರೆ ಆದರೆ ಮುಟ್ಲಿಕ್ಕಾಗ್ತಾ ಇಲ್ಲ ಬೆಳಗ್ಗೆಯಿಂದ ಸಂಜೆಯ ತನಕ ನಡೆದರೂ ಕೂಡ ಅದು ಈ ಬದರಿಕಾಶ್ರಮ ಹಿಂದುಳಿಯಿತು ಮಧ್ವಾಚಾರ್ಯ ಬಹಳ ಮುಂದುಳಿದ್ರು ಸತ್ಯತೀರ್ಥರು ಮಧ್ಯದಲ್ಲಿ ಸಿಕ್ಕಾಕ್ಕೊಂಡ್ರು ಇದೆ ಮುಂದಕ್ಕೆ ಹೋಗ್ಲಿಕ್ಕಾಗ್ತಾ ಇಲ್ಲ ಹಿಂದಕ್ಕೂ ಹೋಗ್ಲಿಕ್ಕಾಗ್ತಾ ಇಲ್ಲ ಆವಾಗ ಮಧ್ವಾಚಾರ್ಯರನ್ನು ಕರೆದಾಗ ಗುರುಗಳು ಹಿಂತಿರುಗಿ ನೋಡಿದ್ದ ಸತ್ಯತೀರ್ಥರನ್ನು ಕೈ ಬೀಸಿದ್ದಾರೆ ಅವರು ಕೈ ಬೀಸಿದ್ದಕ್ಕೆ ಅಲ್ಲಿದ ಹಾರಿ ಹೂವಿನಂತೆ ಬಂದು ಆ ಮಠದಲ್ಲಿ ಕೂತಿದ್ದಾರಂತೆ ಆಚಾರ್ಯರು ಅಷ್ಟು ವಾತ್ಸಲ್ಯವನ್ನು ತೋರಿಸಿದ್ದಾರೆ ಸತ್ಯತೀರ್ಥರು ಆ ಶ್ರೀಮದ್ ಆಚಾರ್ಯರ ಯಾತ್ರೆಯ ವೈಭವವನ್ನು ಶಿಷ್ಯರಿಗೆಲ್ಲ ಕೊಂಡಾಡಿದ್ದಾರೆ ಮುಂದೆ ಉರ್ಧಬದರಿಕೆ ಆಶ್ರಮಕ್ಕೆ ಹೋಗಿ ವೇದವ್ಯಾಸ ದೇವರಿಂದ ಬ್ರಹ್ಮಸೂತ್ರ ಭಾಷ್ಯವನ್ನು ರಚಿಸಬೇಕು ಅಂತ ಅನ್ನುವ ಆದೇಶವನ್ನು ಹೊತ್ತು ಬಂದಿದ್ದಾರೆ ಮತ್ತೊಮ್ಮೆ ಹೋಗಿದ್ದಾರೆ ಆ ಬಾರಿ ಹೋದಾಗ ಮಹಾಭಾರತ ತಾತ್ಪರ್ಯ ನಿರ್ಣಯದ ರಚನೆಯಾಗಬೇಕು ಅನ್ನುವ ಆದೇಶವನ್ನು ಹೊತ್ತಿ ಬಂದಿದ್ದಾರೆ ವ್ಯಾಸ ಮುಷ್ಟಿಗಳನ್ನು ಪಡೆದುಕೊಂಡು ಬಂದಿದ್ದಾರೆ ಹೀಗೆ ವೇದವ್ಯಾಸದೇವರ ಅನುಗ್ರಹವನ್ನು ನಾರಾಯಣನ ಅನುಗ್ರಹವನ್ನು ಪಡೆದುಕೊಂಡು ಬಂದಿದ್ದಾರೆ ಪುನರಪಿ ಬದರೀಂ ಪ್ರಾಪ್ಯ ಈ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಅನೇಕ ಗ್ರಂಥಗಳು ಅಲ್ಲಿಯ ತನಕ ಬಂದಿವೆ ಅನೇಕ ಅಭಿಪ್ರಾಯಗಳು ಅನೇಕ ಮತಾಚಾರ್ಯರು ಬಂದಿದ್ದಾರೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ ವಾಸ್ತವ ಸಂಗತಿ ಎಲ್ಲವೂ ಕೂಡ ದೂರಾಗಿದೆ ಅದನ್ನೆಲ್ಲವನ್ನೂ ಕೂಡ ವಿಮರ್ಶೆ ಮಾಡಿ ಸರಿಯಾದ ತತ್ವವನ್ನು ಬೋಧಿಸಿದ್ದಾರೆ ಮಧ್ವಾಚಾರ್ಯರು ಎಲ್ಲ ಪೂರ್ವ ಮತಗಳ ವಿಮರ್ಶೆಯನ್ನು ಮಾಡಿದ್ದಾರೆ ಅಂತಹ ಒಂದು ಸುಂದರವಾದ ಅನುವ್ಯಾಖ್ಯಾನ ಗ್ರಂಥದ ರಚನೆಯನ್ನು ಮಾಡಿದ್ದಾರೆ ಆ ವಿಷಯವನ್ನು ಹೇಳ್ತಾರೆ ನಾನು ಹೀಗೆ ಮಾಡಲಿಕ್ಕಿದ್ದೇನೆ ಮಧ್ವಾಖ್ಯ ಮಧ್ವ ಅನ್ನುವ ಹೆಸರಿನಿಂದ ಬಂದು ಇಷ್ಟೆಲ್ಲ ಕಾರ್ಯವನ್ನು ಮಾಡ್ತೇನೆ ಅದೇ ರೀತಿಯಲ್ಲಿ ಪ್ರಗುಣಂ ಅತ್ಯುತ್ತಮವಾಗಿರುವಂತಹ ಗುಣಗಳನ್ನು ಹೊಂದಿರುವಂತಹ ಸೂತ್ರಸ್ಯ ಭಾಷ್ಯಂ ಬ್ರಹ್ಮಸೂತ್ರದ ಭಾಷ್ಯದ ರಚನೆಯನ್ನು ನಾನು ಮಾಡ್ತೇನೆ ಹೀಗೆ ಅನೇಕ ಅವತಾರಗಳನ್ನು ಹೊತ್ತು ನಾನು ಶ್ರೀರಾಮಚಂದ್ರನ ಕಾರ್ಯವನ್ನು ಮಾಡುವಂತಹ ಮುಖ್ಯ ಪ್ರಾಣ ನಾನು ಮುಖ್ಯವಾಯು ನಿಜಾಯು ಸಾರ್ಥೀಕರ್ತು ಮುಕುಂದಂ ಪರಿಚರತಿ ಸದಾ ಅರೀನ್ ಹರನ್ ವ್ಯಾಹರಂಶ್ಚ ಅಂತ ನನ್ನ ಆಯುಷ್ಯವನ್ನು ಸಾರ್ಥಕ್ಯವನ್ನು ಪಡಿಸಿಕೊಳ್ಳೋದಕ್ಕೋಸ್ಕರ ಹೀಗೆ ಭಗವಂತನ ಸೇವೆಯನ್ನು ಮಾಡೋದಕ್ಕೆ ಅಂತ ಬರ್ತಾ ಇದ್ದೇನೆ ಅಂತನ್ನೋ ವಿಷಯವನ್ನು ಹನುಮಂತದೇವರು ವಿಭೀಷಣನಿಗೆ ತಿಳಿಸಿದಂತಹ ಪ್ರಸಂಗ ಇದನ್ನು ಹನುಮದ್ವಿಭೀಷಣ ಸಂವಾದ ರೂಪವಾದ ವಾಯುಸ್ತುತಿಯಲ್ಲಿ ಶ್ರೀ ವಾದರಾಜರು ಉಲ್ಲೇಖಿಸ್ತಾ ಇದ್ದಾರೆ ಇನ್ನೊಂದು ಮಧ್ವಮುನಿ ಪ್ರತಾಪಾಷ್ಟಕ ಅಂತಲೇ ಒಂದು ಸ್ತೋತ್ರ ಅದರಲ್ಲಿ ಸಾಕಷ್ಟು ಮಧ್ವಾಚಾರ್ಯರ ಸ್ತೋತ್ರವನ್ನು ಮಾಡಿದ್ದಾರೆ ಎಂಟು ಶ್ಲೋಕಗಳ ಒಂದು ಸ್ತೋತ್ರ ಅದು ಆ ಸ್ತೋತ್ರದಲ್ಲಿ ಅನೇಕ ರೂಪಗಳ ಅನೇಕ ವೈಭವವನ್ನು ಹೇಳ್ತಾರೆ ಯಾವ್ಯಾವ ರೂಪದಲ್ಲಿ ಏನೇನು ಕಾರ್ಯವನ್ನು ಮಾಡ್ತೇನೆ ಆ ರೂಪಗಳ ಹೆಸರನ್ನೆಲ್ಲ ಉಲ್ಲೇಖ ಮಾಡೋದಿಲ್ಲ ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತೇನೆ ಸ್ವೀಕಾರ ಮಾಡ್ತಾರೆ ವಾಯುದೇವರು ಅವರು ಸ್ವೀಕಾರ ಮಾಡಿ ಅನೇಕ ಕಡೆಗಳಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಕ್ವಚಿತ್ ಸುರಾನ್ ಶಾಸ್ತಿ ಸುರಂಗನಾ ಕ್ವಚಿತ್ ಕ್ವಚಿತ್ ಚ ಗಂಧರ್ವ ಪತಿರ್ನ್ ಪತೀನ್ ಋಷೀನ್ ಕ್ವಚಿತ್ ಕ್ವಚಿತ್ ಪಿತೃನ್ ಕ್ವಾಪಿ ನೃಪಾ ನರಾನ್ ಕ್ವಚಿತ್ ಶುಭಾನ ಮಧ್ವಮುನಿ ಪ್ರತಾಪವಾನ್ ಮಧ್ವಮುನಿ ಪ್ರತಾಪವಾನ್ ಮಧ್ವಾಚಾರ್ಯರು ಅದ್ಭುತವಾದ ಪರಾಕ್ರಮವನ್ನು ಹೊಂದಿದಂಥವರು ಅವರ ಮಹಿಮೆ ಎಂಥದ್ದು ದೇವತೆಗಳನ್ನು ಒಂದು ರೂಪದಿಂದ ದೇವತೆಗಳ ನಿಯಮನವನ್ನು ಮಾಡುತ್ತಾರೆ ಮತ್ತೊಂದು ರೂಪದಿಂದ ಸುರಾಂಗನಾಹ ದೇವಸ್ತ್ರೀಯರ ನಿಯಮ ನಿಯಮನವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ರೂಪದಿಂದ ಗಂಧರ್ವರನ್ನು ವಿದ್ಯಾಧರ ವಿದ್ಯಾಧರರು ಗಂಧರ್ವರು ಅವರ ನಿಯಮನವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ರೂಪದಿಂದ ಋಷಿಗಳ ನಿಯಂತ್ರಣವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ರೂಪದಿಂದ ಪಿತೃಗಳ ನಿಯಂತ್ರಣವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ರೂಪದಿಂದ ರಾಜರ ನಿಯಂತ್ರಣ ಚಕ್ರವರ್ತಿಗಳ ನಿಯಂತ್ರಣ ಅದನ್ನು ಮಾಡ್ತಾ ಇದ್ದಾರೆ ಹೀಗೆ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿ ಅವರೆಲ್ಲರನ್ನೂ ಕೂಡ ನಿಯಂತ್ರಣ ಮಾಡುವಂತಹ ರೂಪವನ್ನು ಹೊಂದಿರುವಂಥವರು ಮಧ್ವಾಚಾರ್ಯರು ಅವರ ಮಹಿಮೆ ಅಗಾಧವಾಗಿದೆ ಕ್ವಚಿತ್ ಪ್ರಭುಂ ಸ್ತೌತಿ ಸಮೀಕ್ಷತೆ ಕ್ವಚಿತ್ ಕ್ವಚಿತ್ ಸ್ಮರನ್ ನೃತ್ಯತಿ ಗಾಯತಿ ಕ್ವಚಿತ್ ಕ್ವಚಿತ್ ಕ್ವಚಿತ್ತಾಧಯತಿಶ್ವರಂ ಕ್ವಚಿತ್ ನಮ್ ಮಧ್ವಮುನಿ ಪ್ರತಾಪವಾನ್ ಒಂದು ರೂಪದಿಂದ ಭಗವಂತನನ್ನು ಕಾಣ್ತಾ ಇದ್ದಾರೆ ಇನ್ನೊಂದು ರೂಪದಿಂದ ಅವನ ಆಪಾದ ಮೌಲಿ ಪರ್ಯಂತ ನೋಡ್ತಾ ಇದ್ದಾರೆ ಸ್ತೋತ್ರ ಮಾಡ್ತಾ ಇದ್ದಾರೆ ಮತ್ತೊಂದು ರೂಪದಿಂದ ನರ್ತನವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ರೂಪದಿಂದ ಗಾನವನ್ನು ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಆ ರೂಪಗಳ ಚಿಂತನೆಯನ್ನು ಮಾಡಬೇಕು ಭಗವಂತ ಮಧ್ಯದಲ್ಲಿದ್ದಾನೆ ಆ ಮಧ್ಯದಲ್ಲಿ ರಾಮಚಂದ್ರ ಇದ್ದರೆ ಅವನ ಸುತ್ತಲೂ ಕೂಡ ಒಂದು ರೂಪದಿಂದ ಅವರು ಗಾನವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ರೂಪದಿಂದ ಅವರೇ ಸ್ವತಃ ಭಗವಂತನ ಪ್ರೀತಿಗೋಸ್ಕರ ನರ್ತನವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ರೂಪದಿಂದ ಅನೇಕ ಪದಪದ್ಯಗಳಿಂದ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ರೂಪದಿಂದ ಅವನಿಗೆ ಅರ್ಚನೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ರೂಪದಿಂದ ಅವನ ಪೂಜೆಯ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಹೀಗೆ ಫಲಾದಿಗಳನ್ನು ಪಕ್ವಾನ್ನಗಳನ್ನು ತರುವುದು ಅದಕ್ಕೆ ಪಾಕಾದಿಗಳನ್ನು ಮಾಡೋದು ಹೀಗೆ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿ ಮಧ್ವಾಚಾರ್ಯರು ಆ ಭಗವಂತನ ಸೇವೆಯಲ್ಲಿ ತತ್ಪರರಾಗಿದ್ದಾರೆ ಇದು ಮಧ್ಯಮುನಿ ಪ್ರತಾಪವಾನ್ ಏನಿದು ಹೀಗೆಲ್ಲ ಮಾಡ್ತಾರೆ ಅಂತಂದರೆ ಇಂತಹ ವೈಭವವನ್ನು ತ್ರಿವಕ್ರಮ ಪಂಡಿತಾಚಾರ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ ಅವರದನ್ನು ನೋಡಿಯೇ ವಾಯುಸ್ತುತಿಯ ರಚನೆಯನ್ನು ಮಾಡಿದ್ದಾರೆ ಅವರು ನೈವೇದ್ಯದ ಕಾಲದಲ್ಲಿ ಎಷ್ಟೊತ್ತಾದರೂ ಕೂಡ ನೈವೇದ್ಯ ಮುಗಿದೇ ಇದ್ದಾಗ ಏನಿದು ಇಂಥದ್ದು ಅಂತ ಕುತೂಹಲದಿಂದ ಒಂದು ಸ್ವಲ್ಪ ಒಂದು ಕ್ಷಣ ಇಣುಕಿದರಂತೆ ಹಾಗೆ ಅಂತ ಒಂದು ಅವರ ಮಹಿಮೆ ಕೇಳಿ ಬರ್ತದೆ ಅವರು ಹೇಗೆ ಎಣುಕಿದರು ಅಪರಾಧ ಹೌದು ಅಲ್ಲೋ ಇದೆಲ್ಲ ಚಿಂತನೆ ಬೇರೆ ವಿಷಯ ಆವಾಗ ಮೂರು ರೂಪಗಳಿಂದ ರೂಪ ಭೀಮರೂಪ ಮಧ್ವರೂಪ ಹೀಗೆ ಮೂರು ರೂಪಗಳಿಂದ ರಾಮಕೃಷ್ಣ ವಿದವ್ಯಾಸ ರೂಪಗಳ ಆರಾಧನೆಯನ್ನು ಮಾಡ್ತಾ ಇರೋದನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದಾರೆ ಇದು ಮಧ್ವಾಚಾರ್ಯರ ಮಹಿಮೆ ಹಾಗೆ ಅನೇಕ ರೂಪಗಳಿಂದ ಭಗವಂತನ ಆರಾಧನೆಯಲ್ಲಿ ತತ್ಪರರಾಗಿದ್ದಾರೆ ಇಲ್ಲಿ ಅವರೇ ಅನೇಕ ರೂಪಗಳನ್ನು ಸ್ವೀಕರಿಸಿ ಒಂದು ರೂಪದಿಂದ ಗಾನ ಇನ್ನೊಂದು ರೂಪದಿಂದ ನೃತ್ಯ ಇನ್ನೊಂದು ರೂಪದಿಂದ ಅರ್ಚನೆ ಮತ್ತೊಂದು ರೂಪದಿಂದ ಸ್ತೋತ್ರ ಮತ್ತೊಂದು ರೂಪದಿಂದ ಪಾಕ ಮತ್ತೊಂದು ರೂಪದಿಂದ ಆ ಪೂಜೆಯ ಸಿದ್ಧತೆಗಳು ಹೀಗೆ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಅಂತಹ ಮಧ್ವ ಪ್ರತಾಪವಾನ್ ಅಂತ ವಾದಿರಾಜರು ಅದ್ಭುತವಾದ ಅಪರೂಪದ ಸ್ತೋತ್ರವನ್ನು ಮಾಡಿದ್ದಾರೆ ತುಂಬ ವಿಸ್ತೃತವಾದ ಸ್ತೋತ್ರ ಎಂಟು ಶ್ಲೋಕಗಳಿವೆ ಒಂದೆರಡು ಶ್ಲೋಕಗಳ ಉಲ್ಲೇಖವನ್ನು ನಾನು ಮಾಡಿದ್ದೇನೆ ಇನ್ನೊಂದು ಮುಖ್ಯ ಪ್ರಾಣಾಷ್ಟಕ ಅಂತ ಒಂದಿದೆ ಬಹಳ ಮಹತ್ವದ ಸ್ತೋತ್ರ ಈ ಸ್ತೋತ್ರಕ್ಕೂ ಒಂದು ಹಿನ್ನೆಲೆ ಇದೆ ವಾದಿರಾಜರು ಸಂಚಾರ ಮಾಡುತ್ತಾ ದ್ವಾರಕಾಪಟ್ಟಣಕ್ಕೆ ಹೋದಾಗ ಅಲ್ಲಿ ಒಬ್ಬರು ಸನ್ಯಾಸಿಗಳು ಕೃಷ್ಣಯತಿಗಳು ಅಂತ ಅವರು ಕೃಷ್ಣನ ಆರಾಧಕರು ಬಹಳ ಭಕ್ತರಾಗಿದ್ದಾರೆ ಅವರಿಗೆ ಅನೇಕ ದಿನಗಳಿಂದ ಜ್ವರ ಬಾಧೆ ಏನು ಔಷಧೋಪಚಾರ ಮಾಡಿದರೂ ಪರಿಹಾರ ಆಗ್ತಾ ಇಲ್ಲ ಬಹಳ ತೊಂದರೆ ಆಗಿ ಹೋಗಿದೆ ನಿರ್ವಿಣ್ಣ ಆಗಿದ್ದಾರೆ ಶರಭಂಗರು ದೇಹತ್ಯಾಗ ಮಾಡಿದಂತೆ ನಾನೇನು ದೇಹತ್ಯಾಗ ಮಾಡಬೇಕಾ ಅಂತನೋ ಆಲೋಚನೆಯಲ್ಲಿದ್ದಾರೆ ಅಷ್ಟು ಖಿನ್ನರಾಗಿದ್ದಾರೆ ಆವಾಗ ಅವರಿಗೊಂದು ಸ್ವಪ್ನ ಸೂಚನೆ ಆಗತ್ತೆ ಇಲ್ಲಿಗೆ ದಕ್ಷಿಣದಿಂದ ವಾದಿರಾಜರು ಅಂತ ಒಬ್ಬರು ಯತಿಗಳು ಬರ್ತಾ ಇದ್ದಾರೆ ಅವರು ಮಾಡಿರುವಂತಹ ಒಂದು ಸ್ತೋತ್ರದ ಪಠನವನ್ನು ಮಾಡೋದರಿಂದ ರೋಗಶಮನ ಆಗತ್ತೆ ಅಂತ ಸ್ವಪ್ನ ಸೂಚನೆಯಾಗಿದೆ ಮರು ಅಲ್ಲಿಗೆ ದ್ವಾರಕೆಗೆ ವಾದಿರಾಜರ ಆಗಮನ ಆಗಿದೆ ನೋಡ್ತಾ ಇದ್ದಂತೆ ಭಾರಿ ಸಂತೋಷ ಆಗಿದೆ ಬಹಳ ಕಷ್ಟದಲ್ಲಿ ಅವರ ಅವರ ಬಳಿಗೆ ಹೋಗಿ ನಮಸ್ಕಾರವನ್ನು ಮಾಡಿ ನೀವು ದೊಡ್ಡ ಜ್ಞಾನಿಗಳು ಯಾಕೆ ಅಂತಂದರೆ ನಾನು ನಿಮ್ಮನ್ನು ಮೊದಲು ನೋಡ್ತಾ ಇದ್ದರೂ ಕೂಡ ನಿಮ್ಮ ಮಹಿಮೆಯನ್ನು ದೇವರೇ ನನಗೆ ಅರ್ಥ ಮಾಡಿಸಿದ್ದಾನೆ ನನ್ನ ಶಮನ ಆಗಬೇಕು ಅಂದರೆ ನೀವು ನೀಡಿದ ಆ ಸ್ತೋತ್ರದಿಂದಲೇ ಬಾಧೆ ಶಮನ ಆಗಬೇಕು ಅಂತ ದೇವರ ಸೂಚನೆ ನೀಡಿದ್ದಾನೆ ಅದಕ್ಕೆ ನೀವು ಅನುಗ್ರಹಿಸಬೇಕು ಅಂತ ಕೇಳಿಕೊಂಡಿದ್ದಾರೆ ವಾದಿರಾಜರು ಆವಾಗ ಮುಖ್ಯಪ್ರಾಣಾಷ್ಟಕವನ್ನು ನೀಡುತ್ತಾರೆ ಆ ಮುಖ್ಯಪ್ರಾಣಾಷ್ಟಕವನ್ನು ಇವರು ಪಠಿಸ್ತಾರೆ ಭಕ್ತಿಂ ಶ್ರೀರಮಣಸ್ಯ ಪಾದಯುಗಲೇ ಅಂತ ಆರಂಭ ಆಗತ್ತೆ ಎಂಟು ಶ್ಲೋಕಗಳ ಆ ಸ್ತೋತ್ರವನ್ನು ಪಠಿಸಿದರೆ ಆ ಕೃಷ್ಣಯತಿಗಳ ರೋಗ ಎಲ್ಲ ಶಮನ ಆಗತ್ತೆ ಅಷ್ಟು ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಸ್ತೋತ್ರ ಆ ಸ್ತೋತ್ರದಲ್ಲಿ ರೂಪ ಅವತಾರ ರೂಪಗಳು ಹನುಮದ್ ರೂಪ ಭೀಮಸೇನ ರೂಪ ಮಧ್ವರೂಪ ಈ ಮೂರು ರೂಪಗಳ ಚಿಂತನೆಯನ್ನು ಬಹಳ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ ಅಂತಹ ರೋಗಶಾಮಕವಾಗಿರುವಂತಹ ಸುಂದರವಾದ ಸ್ತೋತ್ರ ಮುಖ್ಯ ಪ್ರಾಣಾಷ್ಟಕ ಅದರಲ್ಲಿ ವಾದಿರಾಜರು ಮಧ್ವಾಚಾರ್ಯರ ಸ್ತೋತ್ರವನ್ನು ಮಾಡುತ್ತಾರೆ ವಿದ್ವತ್ಸಿಂಧು ಮಹೋದಯ ದ್ವಿಜ ಪಥ ಪ್ರಜ್ಞಪ್ತಿ ಬೀಜೋದಯ प्रत्यर्थ्यम्बुजमुद्रणप्रियजन प्रत्यूहघर्मार्दन हृल्लग्नामलकृष्ण सस्मितदया वीक्षासुधादिष्ण्यमां श्रीमन्मध्वमुनीन्द्र चन्द्रकुमुदस्थानीयमुद्बोधया मध्वाचार्यरु चन्द्रयद्धे मध्वमुनीन्द्र चन्द्र मध्वाचार्यरु चन्द्रयद्धे ಈ ಚಂದ್ರ ಸಮುದ್ರದಿಂದ ಉದಯಿಸ್ತಾನೆ ಅಂತ ಕಾಣಿಸ್ತಾನೆ ಈ ಚಂದ್ರ ಮಧ್ವಾಚಾರ್ಯರೆಂಬುವ ಚಂದ್ರ ಉದಯ ಆಗೋದು ಎಲ್ಲಿ ಸಿಂಧು ಮಹೋದಯ ವಿದ್ವಾಂಸರೆನ್ ಎಂಬುವಂತಹ ಸಮುದ್ರದಿಂದ ಮೇಲೆ ಬರುವಂಥವರು ಮಧ್ವಾಚಾರ್ಯರು ಚಂದ್ರೋದಯ ಆಯಿತು ಅಂತಾದರೆ ಅದರಲ್ಲಿಯೂ ಹುಣ್ಣಿಮೆಯ ಸಂದರ್ಭದಲ್ಲಿ ಸಮುದ್ರ ಉಕ್ಕತ್ತೆ ಸಮುದ್ರ ಸಂಭ್ರಮದಲ್ಲಿ ಉಕ್ಕಿ ಹರಿತದೆ ಹಾಗೆ ಮಧ್ವಾಚಾರ್ಯರ ಆಗಮನದಿಂದ ವಿದ್ವಾಂಸರೆಲ್ಲರೂ ಕೂಡ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ ಅವರೆಲ್ಲ ಉಕ್ಕುತ್ತಾ ಇದ್ದಾರೆ ಯಾಕೆ ಅಷ್ಟು ಮಧ್ವಾಚಾರ್ಯರ ಸಮಾಗಮದಿಂದ ವಿದ್ವಾಂಸರಿಗೆ ಲಾಭ ಆಗ್ತಾ ಇದೆ ಆದ್ದರಿಂದ ವಿದ್ವತ್ ಸಿಂಧು ಮಹೋದಯ ಸೂರ್ಯ ಚಂದ್ರ ಅವನು ಆದ ಅಂತಾದರೆ ದಾರಿಯನ್ನು ತೋರಿಸ್ತಾನೆ ನಕ್ಷತ್ರಗಳನ್ನೆಲ್ಲವನ್ನೂ ಕೂಡ ಬೆಳಗುತ್ತಾನೆ ದ್ವಿಜಪಥ ಪ್ರಜ್ಞಪ್ತಿ ಬೀಜೋದಯ ಆಕಾಶದಲ್ಲಿ ನಕ್ಷತ್ರಗಳೆಲ್ಲವೂ ನಕ್ಷತ್ರಗಳ ಮಧ್ಯದಲ್ಲಿ ರಾರಾಜಿಸ್ತಾ ಇದ್ದಾನೆ ಚಂದ್ರ ದ್ವಿಜ ಅಂತಂದರೆ ನಕ್ಷತ್ರಗಳು ದ್ವಿಜಪಥ ಅಂತಂದರೆ ಆಕಾಶ ಆ ಆಕಾಶದ ಮಧ್ಯದಲ್ಲಿ ಕಂಗೊಳಿಸುವಂಥವನು ಚಂದ್ರ ಇವರು ದ್ವಿಜಪಥ ಅಂತಂದರೆ ವೈದಿಕ ವೃಂದ ಆ ವೈದಿಕ ವೃಂದದ ಮಧ್ಯದಲ್ಲಿ ಅವರಿಗೆ ಜ್ಞಾನವನ್ನು ಕೊಡೋದಕ್ಕೆ ಆಕಾಶದ ಮಧ್ಯದಲ್ಲಿದ್ದು ಬೆಳಕನ್ನು ಕೊಡುವಂತಹ ಚಂದ್ರ ಒಂದು ಕಡೆಯಾದರೆ ವೈದಿಕರ ಗುಂಪಿನ ಮಧ್ಯದಲ್ಲಿದ್ದು ವೈದಿಕರಿಗೆ ಜ್ಞಾನವನ್ನು ಕೊಡುವಂಥವರು ಮಧ್ವಾಚಾರ್ಯರು ಪ್ರತ್ಯರ್ಥ್ಯಂಬುಜ ಮುದ್ರಣ ಚಂದ್ರ ಉದಯ ಆದರೆ ಕಮಲ ಮುದಡತ್ತೆ ಬೆಳಗಿನ ಜಾವದಲ್ಲಿ ಸೂರ್ಯನ ಉದಯದಿಂದ ಕಮಲ ಅರಳತ್ತೆ ರಾತ್ರಿ ಚಂದ್ರೋದಯದಿಂದ ಕಮಲ ಮುದಡತ್ತೆ ಇಲ್ಲಿ ಕಮಲ ಮುದುಡುತ್ತಾ ಇದೆ ಯಾವುದು ಅಂತಂದರೆ ಪ್ರತಿವಾದಿಗಳೆಂಬುವಂತಹ ಕಮಲ ಅದು ಮಧ್ವಾಚಾರ್ಯರ ವಾಕ್ ಪ್ರವಾಹಕ್ಕೆ ಅದು ಮುದುಡುತ್ತಾ ಇದೆ ಪ್ರಿಯಜನ ಪ್ರತ್ಯೂಹ ಘರ್ಮಾರ್ಧನ ಚಂದ್ರನ ಸುಖ ಸಿಗೋದು ಬೇಸಿಗೆಯಲ್ಲಿ ಬೇಸಿಗೆಯ ಆ ಬಿಸಿಲಿನಿಂದ ಬೆಂದಂತಹ ಜನರಿಗೆ ರಾತ್ರಿ ಚಂದ್ರೋದಯ ಹುಣ್ಣಿಮೆ ಆಯಿತು ಅಂತಂದರೆ ಎಂತಹ ಆನಂದ ಆ ಹುಣ್ಣಿಮೆಯ ಚಂದ್ರನ ಬೆಳದಿಂಗಳನ್ನು ಆಸ್ವಾದಿಸಬೇಕು ಅಂತ ಜನರೆಲ್ಲರೂ ಕೂಡ ಕಾದು ಕೂತಿರ್ತಾರೆ ತಮ್ಮ ತಾಪವನ್ನೆಲ್ಲವನ್ನೂ ಕೂಡ ಕಳೆದುಕೊಳ್ತಾ ಇದ್ದಾರೆ ಹಾಗೆ ಯಾರು ಭಕ್ತರಿದ್ದಾರೆ ವಿಷ್ಣು ಭಕ್ತರು ಯಾರಿದ್ದಾರೆ ಅವರ ಸಂತಾಪಗಳು ಅದನ್ನೆಲ್ಲವನ್ನು ಪಾಪಗಳನ್ನು ಸಂತಾಪಗಳನ್ನು ಎಲ್ಲವನ್ನು ಪರಿಹಾರ ಮಾಡುವಂಥವರು ಮಧ್ವಾಚಾರ್ಯರು ಲಗ್ನಾಮಲ ಕೃಷ್ಣ ಚಂದ್ರನ ಮಧ್ಯದಲ್ಲಿ ಒಂದು ಕಳಂಕ ಇದೆ ಅದು ಕಪ್ಪು ಅದು ಕಳಂಕ ಚಂದ್ರನ ಮಧ್ಯದಲ್ಲಿ ಕಳಂಕ ಆದರೆ ಮಧ್ವಾಚಾರ್ಯ ಹೃದಯದಲ್ಲಿ ಒಂದು ಕಪ್ಪಿದೆ ಆದರೆ ಇದು ಕಳಂಕ ಅಲ್ಲ ಇದು ಚಂದ್ರನಿಗೆ ಆ ಕಳಂಕ ಅದು ದೋಷ ಆದರೆ ಮಧ್ವಾಚಾರ್ಯರ ಹೃದಯದಲ್ಲಿರುವ ಕಪ್ಪು ಅದು ದೋಷ ಅಲ್ಲ ಅದು ಗುಣ ಯಾಕೆ ಅಂತಂದರೆ ಇವರ ಹೃದಯದಲ್ಲಿರುವ ಕಪ್ಪು ಅಂತಂದರೆ ಅದು ಕೃಷ್ಣ ನಾರಾಯಣನೇ ಇವರ ಹೃದಯದಲ್ಲಿದ್ದಾನೆ ಅವನ ಮೈ ಬಣ್ಣ ಕಪ್ಪು ಆದ್ದರಿಂದ ಶ್ಯಾಮ ವರ್ಣ ಅವನು ಇರೋದು ಇವರಿಗೆ ಶೋಭೆಯನ್ನು ತರ್ತಾ ಇದೆ ಸಸ್ಮಿತ ದಯಾ ವೀಕ್ಷಾ ಸುಧಾಧಿಷ್ಣ ಸುಧಾಂಶು ಅಂತ ಕರೀತಾರೆ ಚಂದ್ರನನ್ನು ಅವನ ಕಿರಣಗಳೆಲ್ಲವೂ ಕೂಡ ಅಮೃತಮಯವಾಗಿವೆ ಅಂತ ಮಧ್ವಾಚಾರ್ಯರ ದೃಷ್ಟಿ ಅದು ಅಮೃತಮಯವಾದ ದೃಷ್ಟಿ ಅವರು ನೋಡಿದರೆ ಸಾಕು ನಮಗೆಲ್ಲರಿಗೂ ಕೂಡ ತಾಪಶಮನ ಆಗ್ತದೆ ಪಾವಿತ್ರ್ಯ ಉಂಟಾಗ್ತಾ ಇದೆ ಅದೇ ರೀತಿಯಲ್ಲಿ ಸಂಸಾರದ ರೋಗವೇ ಪರಿಹಾರ ಆಗ್ತಾ ಇದೆ ಮುಕ್ತಿಯನ್ನು ಹೊಂದಬಹುದಾಗಿದೆ ಅಂತಹ ಜರಾಮರಣವನ್ನು ದೂರ ಮಾಡುವಂತಹ ಅಮೃತಮಯವಾದ ದೃಷ್ಟಿಯನ್ನು ಹೊಂದಿದಂಥವರು ಮಧ್ವಾಚಾರ್ಯರು ಚಂದ್ರ ಕುಮುದ ನೈದಿಲೆಗಳನ್ನು ಅರಳಿಸಿದರೆ ಮಧ್ವಾಚಾರ್ಯರು ನಮ್ಮ ಹೃದಯವನ್ನು ಅರಳಿಸಲಿ ಅದನ್ನು ವಿಶಾಲಗೊಳಿಸಲಿ ಜ್ಞಾನವನ್ನು ವಿಪುಲಗೊಳಿಸಲಿ ಅಂತನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಯದ್ವಾಗಾಖ್ಯಕರ ಸುಖಕರ ಸುಖಕರಾ ದುರ್ವಾಧಿಗರ್ವಜ್ವರ ಸದ್ವಿದ್ಯಾಂಬುಧಿ ಪೋಷಕೋ ಯದುದಯೋ ದಯೋ ವಿದ್ಯಾಂಬುಧೇ ಶೋಷಕ ಯಶ್ ಶರ್ವೇಣ ಶಿರೋಧೃತ ವಿಶದಂಚಕ್ರೇ ಮುರಾರೇಪದ ಸೋವ್ಯಾದ್ಭುತ ಮಧ್ವ ತಾರಕ ಪತಿರ್ಹರ್ದಾಂಧಕಾರಚ್ಯುತಿ ಚಂದ್ರ ಅವನು ತನ್ನ ಕಿರಣಗಳಿಂದ ಸುಖವನ್ನು ನೀಡುತ್ತಾನೆ ಯಾರು ಕಳ್ಳರಿದ್ದಾರೆ ಅವರಿಗೆ ದುಃಖವನ್ನು ನೀಡುತ್ತಾನೆ ಕಳ್ಳರಿಗೆ ಚಂದ್ರೋದಯ ಆಯಿತು ಅಂತಂದರೆ ಹುಣ್ಣಿಮೆ ಬೆಳೆದಿಂಗಳು ಬಂತು ಅಂತಂದರೆ ಜನರಿಗೆ ನಾವು ಸಿಗಾಕೊಳ್ತೇವೆ ಗೊತ್ತಾಗತ್ತೆ ಅಂತನ್ನುವ ಭಯ ಉಂಟಾಗತ್ತೆ ಹಾಗೆ ಮಧ್ವಾಚಾರ್ಯರ ಮಾತುಗಳು ಅದು ಆ ಕಿರಣಗಳಿದ್ದಾಗಿ ಚಂದ್ರನ ಕಿರಣಗಳಿದ್ದಾಗಿ ಸಜ್ಜನರಿಗೆ ಆನಂದವನ್ನು ನೀಡುತ್ತದೆ ದುರ್ಜನರಿಗೆ ಖೇದವನ್ನು ನೀಡುತ್ತದೆ ಯಾಕೆ ನಾವು ಏನು ತಪ್ಪು ಮಾಡಿದ್ದೇವೆ ಕಳ್ಳರು ಹೇಗೆ ನಾವು ಮಾಡಿದ ತಪ್ಪಿಗೆ ಸಿಗಾಕ್ಕೊಳ್ತೇವೆ ಅಂತ ಭಾವಿಸ್ತಾರೆ ಹಾಗೆ ದುರ್ವಾದಿಗಳು ಮಾಡಿದ ತಪ್ಪಿಗೆ ಸಿಗಾಕೊಳ್ತೇವೆ ಅಂತನೋ ಭಾವನೆಯಲ್ಲಿ ಖೇದವನ್ನು ಅನುಭವಿಸ್ತಾರೆ ಚಂದ್ರೋದಯ ಆಯಿತು ಅಂತಂದರೆ ಸಮುದ್ರ ಉಕ್ಕತ್ತೆ ಮಧ್ವಾಚಾರ್ಯರ ಮಾತುಗಳು ಹೊರ ಸೂಸ್ತಾ ಇದ್ದರೆ ಒಳ್ಳೆಯ ವಿದ್ಯೆ ಎಂಬುವಂತಹ ಸಮುದ್ರದ ಉಕ್ಕತ್ತೆ ಕೆಟ್ಟ ವಾದಗಳೆಂಬುವಂತಹ ಸಮುದ್ರ ಅದು ಬತ್ತಿ ಹೋಗತ್ತೆ ಚಂದ್ರನನ್ನು ರುದ್ರದೇವರು ತಮ್ಮ ಜಟೆಯಲ್ಲಿ ಧರಿಸಿದ್ದಾರೆ ತಮ್ಮ ತಲೆಯಲ್ಲಿ ಧರಿಸಿದ್ದಾರೆ ಮಧ್ವಾಚಾರ್ಯರನ್ನು ಮಹರುದ್ರದೇವರು ತಮ್ಮ ತಲೆ ಮೇಲೆ ಧರಿಸಿದ್ದಾರೆ ಮಹರುದ್ರದೇವರು ಬಂದು ಮಧ್ವಾಚಾರ್ಯರ ಬಳಿಯಲ್ಲಿ ಪಾಠವನ್ನು ಕೇಳಿದ ಉಲ್ಲೇಖವನ್ನು ನಾರಾಯಣ ಪಂಡಿತಾಚಾರ್ಯರು ಮಾಡುತ್ತಾರೆ ಭಿಕ್ಷೆಯನ್ನು ನೀಡಿ ತಾವು ಕೃತಾರ್ಥರಾದ ಸನ್ನಿವೇಶವನ್ನು ಹತ್ತನೇ ಸರ್ಗದಲ್ಲಿ ಉಲ್ಲೇಖ ಮಾಡಿದ್ದಿದೆ ಹೀಗೆ ಅಂತಹ ಚಂದ್ರ ಅವನು ಆಕಾಶವನ್ನು ಬೆಳಗಿಸ್ತಾನೆ ಅದನ್ನೆಲ್ಲವನ್ನು ಕೂಡ ಬೆಳಗಿಸ್ತಾನೆ ಮಧ್ವಾಚಾರ್ಯರು ಹರಿಪಾದವನ್ನು ಹರಿಪಾದ ಅಂದ್ ವಿಷ್ಣುಪಾದ ಅಂತ ಆಕಾಶಕ್ಕೆ ಹೆಸರು ವಿಷ್ಣುಪಾದವನ್ನು ಬೆಳಗಿಸಿದ್ದಾರೆ ವಿಷ್ಣುಪಾದ ಮಹಿಮೆಯನ್ನು ತಿಳಿಸಿಕೊಟ್ಟವರು ಮಧ್ವಾಚಾರ್ಯರು ಅಂತಹ ಚಂದ್ರನಂತೆ ಇದ್ದಾರೆ ಮಧ್ವಾಚಾರ್ಯರು ಆ ಚಂದ್ರ ಅವನು ಆಕಾಶದಲ್ಲಿ ಬೆಳಗಿದರೆ ಹೊರಗಿನ ಕತ್ತಲನ್ನು ಮಾತ್ರ ಪರಿಹರಿಸಿದರೆ ಮಧ್ವಾಚಾರ್ಯರು ಹೃದಯದಲ್ಲಿರುವಂತಹ ಕತ್ತಲನ್ನು ಪರಿಹರಿಸುವಂತಹ ಮಹಾನುಭಾವರು ಅಂತಹ ಮಧ್ವಾಚಾರ್ಯರು ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ